ತುಂಬ ಗೃಹ ಇಲಾಖೆಗೆ ಖಂಡಿತ ಇರ್ತದೆ ಹೆಚ್ಚಿನ ಅನುದಾನ ಇರ್ತದೆ ತಾವು ಗಮನಿಸ್ಬೋದು ಬಿ ಜೆ ಪಿ ಸರ್ಕಾರ ಬಂದ್ರ ಮೇಲೆ ಗೃಹ ಇಲಾಖೆಗೆ ಅತ್ಯಂತ ಹೆಚ್ಚಿನ ದುಡ್ಡು ಕೊಟ್ಟಿದ್ದು ಪೊಲೀಸ್ ಠಾಣೆ ಕಟ್ಟಡಗಳಿರ್ಬೋದು ಮತ್ತು ಪೊಲೀಸರ ಗೃಹ ನಿರ್ಮಾಣ ಇರ್ಬೋದು ಸೈಬರ್ ಇರ್ಬೋದು ಬೇರೆ ಬೇರೆ ಇದು ಅಪಾಯಿಂಟ್ಮೆಂಟ್ಗಳು ಎಷ್ಟು ಅಪಾಯಿಂಟ್ಮೆಂಟ್ಗಳು ಮೂವತ್ತೈದು ಸಾವಿರ ಹುದ್ದೆಗಳು ಖಾಲಿ ಇತ್ತು ಕಳೆದ ಐದು ವರ್ಷದಿಂದ ಇವತ್ತು ಹುದ್ದೆ ಖಾಲಿ ಇರುವಂಥದ್ದು ಕಾನ್ಸ್ಟೇಬಲ್ ಹುದ್ದೆ ಹನ್ನೆರಡು ಸಾವಿರ ಒಂಬೈನೂರು ಚಿಲ್ಲರೆ ಒಂಬೈನೂರ ಐವತ್ತು ಈಗ ನೇಮಕ ಆಗ್ತಾ ಆಗ್ತದೆ ಯಾರು ಪಿ ಎಸ್ ಐಗಳದ್ದು ಆ ಒಂಬೈನೂರ ಐವತ್ತು ಹುದ್ದೆ ಫಿಲಪ್ ಆದರೆ ಜೀರೋ ಈಗ ಹುದ್ದೆನೇ ಇಲ್ಲ ಯಾರು ರಿಟೈರ್ಡ್ ಆಗ್ತಾರೆ ಆ ಹುದ್ದೆಗೆ ಮಾತ್ರ ಖಾಲಿ ಆಗ್ತದೆ ಇವತ್ತು ಹೆಮ್ಮೆ ಪಡ್ಬೇಕು ನಾವು ಗೃಹ ಇಲಾಖೆಗೆ ಅತ್ಯಂತ ಹೆಚ್ಚಿನ ಪ್ರಾಶಸ್ತ್ಯ ಈ ಸಾರಿ ನಾ ಪ್ರತಿ ವರ್ಷ ನಾಲ್ಕು ಸಾವಿರ ಕಾನ್ಸ್ಟೇಬಲ್ಗಳನ್ನು ನೇಮಕ ಮಾಡ್ಕೊಳ್ತಾ ಇದ್ದೀವಿ ಯಾವ ಇಲಾಖೆನಲ್ಲೂ ಇಷ್ಟು ಅಪಾಯಿಂಟ್ಮೆಂಟ್ ಇಲ್ಲವೇ ಇಲ್ಲ ಇಷ್ಟು ರೆಕ್ರೂಟ್ಮೆಂಟ್ಗಳು ಆಗ್ತಾ ಇದೆ ಔರೋದ್ಕರ್ ವರದಿ ಪ್ರಾಸ್ಪೆಕ್ಟಿವ್ ಆಗಿಲ್ಲ ಹಿಂದಿನಿಂದ ಅದನ್ನು ಜಾರಿಗೆ ಕೊಡಲಿಲ್ಲ ಆದ್ದರಿಂದ ರೆಟ್ರಾಸ್ಪೆಕ್ಟಿವ್ ಅಲ್ಲ ಪ್ರಾಸ್ಪೆಕ್ಟಿವ್ ಆಗಿದೆ ಆದ್ರಿಂದ ಹಿಂದಿನವರಿಗೆ ಸ್ವಲ್ಪ ತೊಂದರೆ ಆಗಿದೆ ಅಂತ ಅದನ್ನು ಅಲಯನ್ಸ್ ಮೂಲಕ ತುಂಬಿಕೊಟ್ಟಿದ್ದೇವೆ ಮತ್ತು ಆರ್ಥಿಕ ಇಲಾಖೆ ಜೊತೆಗೆ ನಾನು ಮಾತಾಡ್ತಾ ಇದ್ದೀನಿ ಅದನ್ನು ಸರಿಪಡಿಸ್ಬೇಕು ಅಂತ ಅಂದರೆ ಒಂದು ಆಗದೇಲೆ ಎಲ್ಲ ಇಲಾಖೆಗಳಿಗೂ ಇದು ಅನ್ವಯಿಸಿಬಿಡುತ್ತೆ ಸಾವಿರಾರು ಕೋಟಿ ಸರ್ಕಾರದ ಬೊಕ್ಕಸಕ್ಕೆ ಹೊರೆ ಬೀಳುತ್ತೆ ಹಿನ್ನೆಲೆಯಲ್ಲಿ ಸರ್ಕಾರ ಆಲೋಚನೆ ಮಾಡ್ತಾ ಇದೆ ಧನ್ಯವಾದಗಳು ಧನ್ಯವಾದಗಳು